ಅವರ ಸರ್ ಅವ್ರು ಹೇಳೋದು ಅಧಿಕಾರ ದರ್ಪ ಮತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕುಟುಂಬದಲ್ಲಿರುತ್ತೆ ನಮ್ಮ ಕುಟುಂಬದಲ್ಲಿ ಎಲ್ಲ ನಾವು ಪಿತಾಮಹ ಯಾರು ಏನದಲ್ಲಿ ಹಣ ಈಗ ಮೆಡಿಕಲ್ ಇದು ಮೆಡಿಕಲ್ ಅಂತೀನಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಸು ಕಂಪ್ಲೇಂಟು ಯಾವುದು ಲೆಕ್ಚರರ್ಸು ಬೇರೆ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಫೈಲ್ ಮಾಡಿದಾರಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇವೆಲ್ಲ ನಾನು ಮಾಡಿದ್ನ ನಮ್ಮ ಸರ್ಕಾರಗಳಲ್ಲಾಗಿತ್ತ ಇವೆಲ್ಲ ಈ ರೀತಿ ಹಗರಣಗಳೆಲ್ಲ ಎಕ್ಸಾಮು ಬರೆಯೋದು ಮತ್ತೊಂದು ಬರೆಯೋದು ಇವೆಲ್ಲ ನಾವು ಮಾಡಿದ್ವಾ ನಾವು ಕೇಳ್ತಾ ಇರೋದು ನೀವು ಎನ್ಕ್ವೈರಿ ಮಾಡಿರಿ ಎನ್ಕ್ವೈರಿ ಮಾಡಾದ್ಮೇಲೆ ಆಮೇಲೆ ನೀವೇನಾದ್ರು ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ ಎನ್ಕ್ವೈರಿ ಮಾಡೋಕ್ಕಿಂತ ಮುಂಚಿತವಾಗಿ ಎನ್ಕ್ವೈರಿ ಈಗೇನು ಟಿ ವಿಲಿ ಏನು ತೋರಿಸ್ತಾ ಇದ್ದೀರಿ ನೀವು ಅದೊಂದು ಲಿಸ್ಟು ಕೊಟ್ಟಿದ್ದೀರ ನಾಲ್ಕನೇ ರ್ಯಾಂಕ್ ಪಡೆದವನು ಇದ್ದಾರೆ ಅಂತ ಹುಡುಗ ದರ್ಶನ್ ದರ್ಶನ್ ಗೌಡ ಅವ್ನು ನೋಟಿಸ್ ಇಶ್ಯೂ ಮಾಡಿದ್ದೀರ ಅವನ ಎಕ್ಸಾಮಿನೇಷನ್ ಏನಿದೆ ಅಂತ ಏನ್ ಪತ್ರ ಬರೆದಿದ್ದಾನೆ ಏನು ಎತ್ತ ಅಂತ ಡಿಟೇಲಿನ ರಿಪೋರ್ಟ್ ಬರಲಿಲ್ಲ ಇದಕ್ಕಿದ್ದಂಗೆ ಬಂದ್ಬಿಟ್ಟ ಅಂದ್ರೆ ಅವನಿಗೆ ಏನಾದ್ರು ಸರ್ಟಿಫಿಕೇಟ್ ಆಯ್ತಾ ವಿತಿನ್ ಫ್ಯೂ ಮಿನಿಟ್ಸ್ ಅವನು ವಾಪಸ್ ಬಂದ ಅಂತಂದ್ರೆ ಏನೇನು ಎನ್ಕ್ವೈರಿ ಒಂದು ಎನ್ಕ್ವೈರಿಯಿಂದ ಹೆಂಗೆ ನಡೀಬೇಕು ಯಾರದಕ್ಕೆ ಕಾರಣ ಯಾರ ಹಿನ್ನೆಲೆ